ಬೆಳಗಾವಿಯ ಸುವರ್ಣಸೌಧ ವಿಧಾನಸೌಧದಲ್ಲಿ ಇಂದಿನಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಶುರುವಾಗಲಿದೆ. ಮೊದಲ ದಿನವೇ ಬರದ ಬಗ್ಗೆ ಚರ್ಚಿಸಲು ಅವಕಾಶ ಕೋರಿ ನಿಯಮಾವಳಿ ಸೂಚನೆ ಮಂಡಿಸಲು ವಿಪಕ್ಷ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಅರೆನಗ್ನ ಫೋಟೋ ವೀಕ್ಷಣೆ ಸಂಬಂಧ ಸಚಿವ ತನ್ವೀರ್ ಸೇಠ್ ತಲೆದಂಡಕ್ಕೆ ಬಿಜೆಪಿ ಆಗ್ರಹಿಸುವ ಸಾಧ್ಯತೆಯೂ ಇದೆ. ಜೆಡಿಎಸ್ ಈ ಬಾರಿ ಉತ್ತರ ಕರ್ನಾಟಕದ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಡಲು ತೀರ್ಮಾನಿಸಿದೆ. ಈ ನಡುವೆ ಸಾಲ ಮನ್ನಾ, ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘಟನೆಗಳು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿವೆ. ಮುಂಜಾಗ್ರತಾ ಕ್ರಮವಾಗಿ ಸುವರ್ಣಸೌಧದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ಪ್ರತಿಭಟನೆಗೆ ಜಿಲ್ಲಾಡಳಿತವೇ ಸ್ಥಳ ನಿಗದಿಪಡಿಸಿ ಟೆಂಟ್ ಕೂಡ ನಿರ್ಮಿಸಿಕೊಟ್ಟಿದೆ. ಇತ್ತ ನಾಡದ್ರೋಹಿ ಎಂಎಸ್ ಮಹಾಮೇಳವಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದರೆ ಪೊಲೀಸ್ ಇಲಾಖೆ ಇದಕ್ಕೆ ಅನುಮತಿಯನ್ನ ನೀಡಿಲ್ಲ. ಇತ್ತ ಗದ್ದಲ ಗಲಾಟೆಗಳಿಗೆ ಕಲಾಪ ಬಲಿ ಆಗುವುದನ್ನು ತಡೆಯಲು ವಿಧಾನಸಭೆ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಲು ಸ್ಪೀಕರ್ ಕೆಬಿ ಕೋಳಿವಾಡ ನಿರ್ಧರಿಸಿದ್ದಾರೆ. ಕಲಾಪ ಆರಂಭವಾಗ್ತಿದ್ದಂತೆ ತಿದ್ದುಪಡಿ ಕರಡನ್ನು ಸಭೆಯ ಮುಂದಿಡಲು ತೀರ್ಮಾನಿಸಿದ್ದಾರೆ. ಹಾಗಾದರೆ ಹೊಸ ನಿಯಮಗಳು ಏನಿವೆ ಅಂತ ನೋಡೋದಾದ್ರೆ, ಬೆಳಗಿನ ಕಲಾಪದಲ್ಲಿ ನಿಯಮಾವಳಿ ಸೂಚನೆ ಮೇಲಿನ ಚರ್ಚೆಗೆ ಅವಕಾಶವಿಲ್ಲ. ಕಲಾಪ ಆರಂಭದ 3 ಗಂಟೆಗಳ ಕಾಲ ಪ್ರಶ್ನೋತ್ತರ ಕಲಾಪ ನಡೆಯಬೇಕು. ಶೂನ್ಯ ವೇಳೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಬೇಕು ಅನ್ನೋ ಅಂಶಗಳನ್ನು ಒಳಗೊಂಡಿದೆ. ಓಕೆ, ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ ಚನ್ನಮ್ಮ ಸರ್ಕಲ್ನಿಂದ ದಿಲೀಪ್ ಕುರುಂದುವಾಡೆ. ಇನ್ನು ಸುವರ್ಣಸೌಧದಿಂದ ರವೀಶ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮೊದಲನೇದಾಗಿ ಚನ್ನಮ್ಮ ಸರ್ಕಲ್ನಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ. ದಿಲೀಪ್, ಚನ್ನಮ್ಮ ಸರ್ಕಲ್ನಲ್ಲಿ ಸದ್ಯದ ಒಂದ್ಮಟ್ಟಿಗೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಇವತ್ತಿನ ಕಲಾಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಇವತ್ತು 11 ಗಂಟೆಯಿಂದ ಚನ್ನಮ್ಮ ಸರ್ಕಲ್ದಲ್ಲಿ ಆರಂಭ ಆಗಿ ಏನು ರೈತರು ಸಭೆ ಸೇರ್ತಾರೆ. ಈಗ ಮುಖ್ಯವಾಗಿ ನಾವೆಲ್ಲಿದ್ದೇವೆ ಅಂತಾರೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತಕ್ಕಂಥ ಏನು ರೈತ ವೇದಿಕೆ ಇದೆ. ರೈತ ವೇದಿಕೆಯಲ್ಲಿದ್ದೇವೆ. ಭಾಳಷ್ಟು ಜನ ರೈತರು ಇಲ್ಲಿಂದ ಸೇರಿ ಏನಂತಂದರೆ ಪ್ರತಿಭಟನೆಯನ್ನು ಮಾಡ್ತಾ ಒಂದು ಚನ್ನಮ್ಮ ಸರ್ಕಲ್ದಿಂದ ಒಂದು ಇದಕ್ಕೆ ಏನು ಅಂತ ಸುವರ್ಣಸೌಧಕ್ಕೆ ಹೋಗುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂತಂದರೆ ರೈತರನ್ನ ಭಾಳಷ್ಟು ಕಡೆ ಬಂಧನ ಮಾಡಿದ್ದಾರೆ. ರೈತರು ಭಾಳಷ್ಟು ಸಂಖ್ಯೆಯಲ್ಲಿ ಬೆಳಗಾವಿಗೆ ಬಂದು ಜನ ರೈತರು ಈಗಾಗಲೇ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಮತ್ತು ಭಾಳಷ್ಟು ಕಡೆ ಹಿಡಿದಿದ್ದಾರೆ. ಬನ್ನಿ, ರೈತರು ಏನು ಹೇಳ್ತಾರೆ ಕೇಳೋಣ. ಏನಾಗಿದೆ ಸರ್? ಏನಿಲ್ಲ ರೀ, ಇವತ್ತು ನಮ್ಮನ್ನ ನಿನ್ನಿಂದ ರೈತರನ್ನ ಇವತ್ತು ಅರೆಸ್ಟ್ ಮಾಡಿ 10 ತಾಲೂಕದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕದಾಗ 2,500 5,000 ತಾಲೂಕಿನ ರೈತರು ಬರೋರನ್ನೆಲ್ಲ ಅಲ್ಲೇ ರಸ್ತೆ ತಡೆದು ಅಲ್ಲೇ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಣಿಸುವಂಥ ವ್ಯವಸ್ಥೆ ಮಾಡಿದ್ರು. ಇಡೀ ರಾಜ್ಯ ತುಂಬ ಇವತ್ತು ಈ ನಾಲಾಯಕಿ ಸರ್ಕಾರ ಇವ್ಗೆ ಇವ್ರಿಗೆ ಏನಾರು ತಾಕತ್ತು ಇತ್ತಂದ್ರೆ ಸಾಲ ಮನ್ನಾ ಮಾಡ್ಬೇಕು. ರೈತರು 2,000 ಮಂದಿ ಸಹಿತ ರೈತರು ಸಾಯತಾರು, ಸಾಲ ಮನ್ನಾ ಮಾಡಿ ಸಾಲ ಕೊಟ್ಟರೆ ಯಾಕೆ ನಾವು ಚಳವಳಿ ಮಾಡ್ತೀವಿ? ಕಬ್ಬಿನ ಬಿಲ್ ನಿಗದಿ ಮಾಡಬೇಕು. ಇಂಥ ಚಿಲ್ಲರ ಬ್ರಿಟಿಷ್ ಬುದ್ಧಿ ಉಪಯೋಗ ಮಾಡೋಕೆ ಅವ್ಗೆ ಸಿದ್ದರಾಮಯ್ಯಗೆ ನಾಚಿಕೆ ಆಗಬೇಕು. ಈ ಪೊಲೀಸ್ ಇಲಾಖೆಗೂ ನಾಚಿಕೆ ಆಗಬೇಕು. ಯಾಕಂತಂದ್ರೆ ಇವತ್ತು ನಾವು ಅಲ್ಲೇ ವೇದಿಕೆ ಹಾಕಿಕೊಟ್ಟಾರ. ವೇದಿಕೆ ತಗೊಂಡು ಏನು ಮಾಡೋದು? ನಮ್ಮ ರೈತರ ಅಲ್ಲಿ ವೇದಿಕೆಗೆ ಬರಲ್ದಂಗೆ ವ್ಯವಸ್ಥೆ ಮಾಡಿರ್ತಂದ್ರೆ ಆ ವೇದಿಕೆಗೆ ನಾವು ಹೋಗುವಂಥ ಕೆಲಸ ಇಲ್ಲ. ನಾವಿಲ್ಲೇ ಇವತ್ತು ಈ ಡಿ ಸಿ ಆಫೀಸ್ ಮುಂದೆ ಕೂತು ಮುಂದಿಂದ ಏನು ಚಳವಳಿ ಮಾಡ್ಬೇಕಂತ ಇಲ್ಲಿ ನಿರ್ಣಯ ತಗೊಂಡು ಈಗ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾರೆ, ನಿರ್ಣಯ ತಗೊಂಡು ಮುಂದಿಂದ ಇಲ್ಲಿ ಯಾವ ರೀತಿ ಚಳವಳಿ ಮಾಡ್ಬೇಕು ಇಲ್ಲೇ ನಿರ್ಣಯ ತಗೊಂಡು ಇಡೀ ಜಿಲ್ಲಾ ತುಂಬ ಎಲ್ಲ ಪೊಲೀಸ್ ಸ್ಟೇಷನ್ದಾಗ ಎಲ್ಲ ರೈತರನ್ನ ಬಂದ್ ಮಾಡ್ಯಾರ ರೀ. ಅಲ್ಲೇ ಅಲ್ಲಿ ಇಡೀ ರಾಜ್ಯ ತುಂಬ ಬಂದ್ ಮಾಡ್ಯಾರ ರೀ. ಸಾವಿರಾರು ಮೈಸೂರು, ಕೆ ಆರ್ ನಗರ, ಹಾವೇರಿ ಮತ್ತು ಆ ಕಡೆ ಬೆಂಗಳೂರು ಸೈಡ್ ಎಲ್ಲ ಕಡೆ ಟೋಟಲ್ ಇಡೀ ರಾಜ್ಯ ತುಂಬ 50,000 ಗಂಟಲೆ ಮಂದಿನ ರೈತರನ್ನ ತಡೆ ಮಾಡ್ಯಾರ ರೀ ಇವರು. ಇದು ಏನಂತಂದ್ರೆ ದಿವ್ಯ, ರೈತ ಮುಖಂಡರು ಹೇಳುತ್ತ ಎಲ್ಲಿಯೂ ಕೂಡ ರೈತರು ಬೆಳಗಾವಿ ನಗರಕ್ಕೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಒಂದು ಪೊಲೀಸರು ಬಂಧನ ಮಾಡಿರುವಂತದ್ದು, ಮುಂಜಾಗ್ರತಾ ಕ್ರಮವಾಗಿ ಬಂಧನ ಮಾಡಿರುವಂತದ್ದು ದಿವ್ಯ. ಅಂದ್ರೆ ಜಿಲ್ಲಾಡಳಿತಾನೇ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ, ಆದ್ರೆ ಅಲ್ಲಿ ಅವರು ಪ್ರತಿಭಟಿಸೋಕೆ ಇಷ್ಟ ಇಲ್ಲ ಅಂತನ ಅಥವಾ ಬೇರೆ ಕಡೆ ಪ್ರತಿಭಟಿಸಿದವ್ರನ್ನ ಅರೆಸ್ಟ್ ಮಾಡಿದ್ದಾರ ಹೇಗೆ? ದಿವ್ಯ, ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಏನಂತಾರೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಹೊರತು ಅಲ್ಲಿ ಏನಂತಾರೆ ಅಲ್ಲಿವರೆಗೆ ರೈತ ಮುಖಂಡರಾಗಲಿ ಅಥವಾ ರೈತ ಹೋರಾಟಗಾರರು ಅಲ್ಲಿವರೆಗೆ ಹೋಗಬಾರದು. ಯಾಕೆಂದರೆ ಕಳೆದ ಬಾರಿ ಸುಮಾರು 4-5 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರೈತರು ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಮತ್ತು ಸರ್ಕಾರನ ಚಳಿ ಬಿಡಿಸಿದ್ರು. ಹೀಗಾಗಿ ಇಲ್ಲಿ ಏನಂತಾರೆ ಆ ಥರ ಒಂದು ಪ್ರೆಷರ್ ಬರಬಾರದು ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ. ಏನಂತಂದರೆ ಅಲ್ಲಿ ಗಲಾಟೆ ಆಗಬಾರ್ದು ಒಂದು ಮುಂಜಾಗ್ರತಾ ಕ್ರಮವಾಗಿ ರೈತರನ್ನ ಬೆಳಗಾವಿ ನಗರದ ಒಳಗಡೆ ಬಿಟ್ಕೊಳ್ದಿದ್ದರೆ ಒಂದು ಸುಗಮವಾಗಿ ಏನಂತಾರೆ ಕಲಾಪವನ್ನು ನಡೆಸುವುದ್ರ ಜೊತೆಗೆ ಏನಂತಾರೆ ರೈತರ ಪ್ರತಿಭಟನೆ ಹಕ್ಕು ತಿಕ್ಕಬಹುದು ಅಂತ ಹೇಳಿ ಒಂದು ಕುತಂತ್ರದಿಂದ
पोलिस क्रम ती रईत मुखंड आरोप दिव्या अंद्रे कलापदलू कूड़ा रैतर परवागी यावदे रीतियादंत चर्चे आगोल्ल सूक्त परिहारगळु सिगोदिल्ल अन्नुवंत मनोभावने आ रैतरल्ली मूडिदिया दिलीप ಹೌದು ದಿವೆ ಏನಂತಾರೆ ಮುಖ್ಯವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮನ್ನ ಒಳಗಡೆನೆ ಬಿಡಲಿಲ್ಲ ನೀವು ಅಂತಾರೆ ಬೆಳಗಾವಿ ನಗರಕ್ಕೆನೆ ಸಂಪರ್ಕ ಕೊಡಿಸಲಿಲ್ಲ ಅಂತಂದ್ರೆ ಯಾಕಂದ್ರೆ ಹಾವೇರಿ ಇರಬಹುದು ಬಿಜಾಪುರ ಬಾಗಲಕೋಟೆ ಗದಗ ಚಿತ್ರದುರ್ಗ ಎಲ್ಲಾ ಕಡೆಯಿಂದ ರೈತರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಲ್ಲೇನೆ ಅರೆಸ್ಟ್ ಮಾಡಿ ಅವರನ್ನ ಪೊಲೀಸ್ ಠಾಣೆಗೆ ವಶಕ್ಕೆ ಪಡೆದು ನಂತರ ಸಂಜೆ ಹೊತ್ತಿಗೆ ಬಿಡುತಕ್ಕಂತ ಒಂದು ವಿಚಾರವನ್ನ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ ಬೆಳಗಾವಿ ನಗರಕ್ಕೆ ಸುಮಾರು ಬೆಳಗಾವಿ ಜಿಲ್ಲೆಯಿಂದ ಸು 15000 ಕ್ಕೂ ಹೆಚ್ಚು ರೈತರು ಬೆಳಗಾವಿ ನಗರಕ್ಕೆ ಆಗಮಿಸಬೇಕಾಗಿದೆ ಆದರೆ ಈ ಒಂದು 15000 ರೈತರು ಏನು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಏನಂತಾರೆ ಮಾರ್ಗ ಮಧ್ಯೆ ತಡೆದು ಪೊಲೀಸರು ವಶಕ್ಕೆ ಪಡೆದಿರೋದು ಇದು ಏನಂತಂದ್ರೆ ಒಂದು ದುಃಖಕರ ಸಂಗತಿನೇ ಅಂತ ಹೇಳಬಹುದು ಯಾಕೆ ರೈತರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಎಲ್ಲರೂ ಕೂಡ ಏನಂತಂದ್ರೆ ಅರೆಸ್ಟ್ ಮಾಡಿ ಈ ತರ ಒಂದು ಪ್ರತಿಭಟನೆ ಹತ್ತುಕುವ ಕೆಲಸವನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸರ್ಕಾರ ಮಾಡ್ತಾ ಇರುವಂತದ್ದು ದಿವ್ಯಾ ಓಕೆ ದಿಲೀಪ್ ಇನ್ನು ಬಂದೋಬಸ್ತ್ ಹೇಗಿದೆ ಜೊತೆಗೆ ರೈತರ ಮುಂದಿನ ನಡೆ ಏನು ಯಾಕಂದ್ರೆ ಅವರ ಒಂದು ಹೋರಾಟವನ್ನ ಪೊಲೀಸರು ಹತ್ತಿಕ್ತಾ ಇದ್ದಾರೆ ಸರ್ಕಾರ ಹತ್ತಿಕ್ತಾ ಇದೆ ಅಂದಾಗ ಅವರ ಮುಂದಿನ ಸ್ಟೆಪ್ ಏನು ಕೇಳ್ ತಿಳ್ಕೊಳ್ತೀನಿ ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಸುವರ್ಣ ಸೌಧದಿಂದ ರವೀಶ್ ನೇರ ಸಂಪರ್ಕದಲ್ಲಿದ್ದಾರೆ ರವೀಶ್ ಇವತ್ತಿನ ಕಲಾಪ ಸುಗಮವಾಗಿ ನಡೆಯಬೇಕು ಗದ್ದಲ ಗಲಾಟೆಗಳ ಗೂಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಪೀಕರ್ ಒಂದು ಹೊಸ ನಿಯಮವನ್ನ ತರಲಿಕ್ಕೆ ಮುಂದಾಗಿದ್ದಾರೆ ಆದರೆ ಇದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ರವೀಶ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸುಗಮ ಕಲಾಪ ನಡೆಯಬೇಕು ಗದ್ದಲ ಗಲಾಟೆಗಳ ಗೂಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಪೀಕರ್ ಹೊಸ ನಿಯಮವನ್ನ ತರಲಿಕ್ಕೆ ಜಾರಿಗೆ ತರಲಿಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿಯಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಕೆಲವು ಮೊದಲ ಹಂತದ ನಾಯಕರು ಮಾತ್ರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಆದ್ರೆ ಶಾಸಕರುಗಳು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಏಕೆಂದ್ರೆ ಈಗಾಗಲೇ ಬೆಳಗಿನ ಕಲಾಪಗಳು ಸುಗಮವಾಗಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದ ಬೆಳಗ್ಗೆ 10:30 ರಿಂದ 2 ಗಂಟೆವರೆಗೂ ಕೂಡ ಪ್ರಶ್ನೋತ್ತರ ಕಲಾಪ ಆಗಿರಬಹುದು ಶೂನ್ಯ ವೇಳೆ ಆಗಿರಬಹುದು ಎಲ್ಲವೂ ಕೂಡ ಸುಗಮವಾಗಿ ಕಲಾಪ ಕೂಡ ನಡೆಯಬೇಕು ಅಲ್ಲಿ ಯಾವುದೇ ರೀತಿಯ ಒಂದು ಗದ್ದಲ ಗಲಾಟೆಗೆ ಅವಕಾಶ ಇರೋದಿಲ್ಲ ಅನ್ನೋದು ಕೂಡ ಹೇಳಿದ್ರೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ಬಳಿಕ ಒಂದು ನಿಲುವಳಿ ಸೂಚನೆ ಆಗಿರಬಹುದು ಇತರ ಚರ್ಚೆಗೆ ಅವಕಾಶವನ್ನು ಕೂಡ ತಂದುಕೊಡುವ ನಿಟ್ಟಿನಲ್ಲಿ ಒಂದು ವಿಧಾನಸಭಾ ನಿಯಮಾವಳಿಗಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ತಿದ್ದುಪಡಿಯನ್ನು ಕೂಡ ತರಲಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ಶಾಸಕರು ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಅಲ್ಲೂ ಕೂಡ ಒಂದು ಸಹಿಯನ್ನು ಕೂಡ ಹಾಕಬೇಕು ಅಂತ ಕೂಡ ಈ ನಿಯಮಾವಳಿಗಳಿದೆ ಹಾಗಾಗಿ ಶಾಸಕರು ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರತಿಪಕ್ಷಗಳು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೇವೆ ನಮ್ಗೆ ಕೂಡ ಸಾಥ್ ನೋಡಬೇಕಾಗಿದೆ ಸದ್ಯದ ಮಟ್ಟಿಗೆ ಯಾರೂ ಕೂಡ ಬಹಿರಂಗವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ ಹಾಗಾಗಿ ಅಧಿವೇಶನ ಆರಂಭವಾದ ಬಳಿಕ ಸ್ಪೀಕರ್ ಅವರು ಇದನ್ನು ಕರಡನ್ನ ಮಂಡನೆ ಮಾಡಿದಾಗ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಶಾಸಕರು ಪ್ರತಿಪಕ್ಷಗಳು ಅನ್ನೋದು ಕೂಡ ಸಾಥ್ ನೋಡಬೇಕಾಗಿದೆ ದಿವ್ಯಾ ಇವತ್ತಿನ ಕಲಾಪದ ಮೇನ್ ಸಬ್ಜೆಕ್ಟ್ ಏನಾಗಿರುತ್ತೆ ರಮೇಶ್ ದಿವ್ಯ ಪ್ರಮುಖವಾಗಿ ಇವತ್ತಿನ ಒಂದು ಕಲಾಪದಲ್ಲಿ ಈಗಾಗಲೇ ನಿಯಮಾವಳಿಗಳ ಪ್ರಕಾರ ಮತ್ತೆ ಆ ಒಂದು ಕಾರ್ಯಸೂಚಿಯ ಪ್ರಕಾರ ಒಂದು ಪ್ರಶ್ನೋತ್ತರ ಕಲಾಪ ಇರುತ್ತೆ ಮತ್ತೆ ಶೂನ್ಯ ವೇಳೆ ಗಮನ ಸೆಳೆಯುವ ಸೂಚನೆಗಳು ಕೂಡ ಇರ್ತವೆ ಮತ್ತೆ ಎರಡು ವರದಿಗಳನ್ನು ಕೂಡ ಮಂಡಿಸ್ತಾರೆ ಅದರ ಜೊತೆಗೆ ಈ ಒಂದು ನಿಯಮಾವಳಿ ತಿದ್ದುಪಡಿ ನಿಯಮಾವಳಿಯನ್ನು ಕೂಡ ಮಂಡನೆ ಮಾಡ್ತಾರೆ ಅದನ್ನು ಬಿಟ್ಟು ಈ ಒಂದು ಕಾರ್ಯಸೂಚಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ ಆದ್ರೆ ಬಿಜೆಪಿ ಒಂದು ಬರದ ಸಮಸ್ಯೆ ಬಗ್ಗೆ ತಮ್ಮ ನಿಲುವಳಿಯನ್ನು ಕೂಡ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ನಿಲುವಳಿಯನ್ನು ಕೂಡ ಮಂಡಿಸ್ತಾರೆ ಅದರ ಜೊತೆಗೆ ಜೆಡಿಎಸ್ ಒಂದು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಮಹದಾಯಿ ವಿಚಾರದ ಬಗ್ಗೆ ಕೂಡ ನಿಲುವಳಿ ಸೂಚನೆಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ ಈಗ ನಾವು ನೋಡ್ತಾ ಇರಬಹುದು ಸುವರ್ಣಸೌಧದಲ್ಲಿ ಬಹಳ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಯಾಕಂದ್ರೆ ಸದನದ ಒಳಗಡೆ ಒಂದು ಚರ್ಚೆ ಆಗ್ಬೇಕಾದ್ರೆ ಸದನದ ಹೊರಗಡೆ ಯಾವುದೇ ರೀತಿಯ ಪ್ರತಿಭಟನೆಗಳ ಅವಕಾಶ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಸುಮಾರು 4,000 ಸಂಖ್ಯೆಯಲ್ಲಿ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಅಂದ್ರೆ ಇಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ ಯಾರೂ ಕೂಡ ಈ ಒಂದು ಪತ್ತೆಗೆ ಬೀದಿ ಒಳ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಪಾಸ್ಗಳನ್ನ ಚೆಕ್ ಮಾಡಿಬಿಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಅಧಿವೇಶನಕ್ಕೆ ಯಾವುದೇ ರೀತಿಯ ಪ್ರತಿಭಟನೆ ಬಿಸಿ ತಟ್ಟಬಾರದು ಅನ್ನೋ ದೃಷ್ಟಿಯಿಂದ ಈ ರೀತಿ ಆ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಹಾಗಾಗಿ ಸದನದ ಒಳಗಡೆ ಮತ್ತು ಹೊರಗಡೆ ನಡೆಯಿರತಕ್ಕಂತ ಸಾಕಷ್ಟು ವಿಚಾರಗಳು ಎಲ್ಲರ ಗಮನ ಸೆಳೀತಾ ಇದೆ ಅಂತಾನೆ ಹೇಳಬಹುದು ದಿವ್ಯಾ ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಚನ್ನಮ್ಮ ಸರ್ಕಲ್ ನಿಂದ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ ದಿಲೀಪ್ ಈಗ ರೈತರ ಮುಂದಿನ ಸ್ಟೆಪ್ ಏನಂತೆ ಯಾಕಂದ್ರೆ ಈಗ ಅವರು ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ನಾವು ಬೆಂಗಳೂರಿಗೆ ಬಂದು ಅವರ ಮುಂದೆ ನಮ್ಮ ಅಹವಾಲುಗಳನ್ನ ಇಡೋದಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ ಅಷ್ಟು ಸಮಸ್ಯೆಯನ್ನು ಆಲಿಸುವಂತಹ ಶಕ್ತಿ ಕೂಡ ಅಲ್ಲಿ ಇರೋದಿಲ್ಲ ಬಟ್ ಇಲ್ಲಿಗೆ ಬಂದಾಗ ನಾವು ಅದನ್ನ ತೋರ್ಪಡಿಸಬೇಕು ಅಂತ ರೈತರು ತುದಿಗಾಲದಲ್ಲಿ ನಿಂತಿರ್ಬೇಕಾದ್ರೆ ಇದನ್ನ ಹಕ್ತಿಕ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ನಿಲುವುಗಳ ಕುರಿತಾಗಿ ಅವರೇನು ಹೇಳ್ತಾರೆ
हाँ दिव्य हाउदु एनंतर मुख्यवागि रैतर यात्र मुंदे होराट माडबेकु होराट रूपुशेषगळु एनिरुत्ते अंत एल्लरू कूड अदर चर्चे माडिद नंतरवष्टे इल्लिंद सुवर्ण सौधक्के पादयात्रे मुखांतर रैतरु होग्तारे जोतेगे एनंतंद्रे एल्लरू कूड एनंतंद्रे ಪೊಲೀಸರು ಮಾಹಿತಿಯನ್ನು ಪಡೆತಾ ಇದ್ದಾರೆ ಯಾವ ಯಾವ ಜಿಲ್ಲೆಗಳಿಂದ ಯಾವ ಯಾವ ತಾಲೂಕುಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ ಅಂತ ಹೀಗಾಗಿ ತಾವು ನೋಡಬಹುದು ಪೊಲೀಸ್ ಬಂದೋಬಸ್ತ್ ಅನ್ನು ಇಲ್ಲಿಯೂ ಕೂಡ ಇಟ್ಟಿದ್ದಾರೆ ಎಲ್ಲೂ ಏನಂತಿದ್ರೆ ಏನು ಲೋಪದೋಷ ಆಗಬಾರದು ಯಾವುದು ಕೂಡ ಗಲಾಟೆ ಆಗಬಾರದು ಅಂತ ಹೇಳಿ ಸುಮಾರು 16 ಎಸ್ಪಿಗಳು ಇರತಕ್ಕಂತ ಒಂದು 4000 ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ದಿವ್ಯ ಓಕೆ ಅಂದ್ರೆ ಸುವರ್ಣ ಸೌಧದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರೋದ್ರಿಂದ ಗುಂಪು ಗುಂಪಾಗಿ ಹೋಗ್ತಾರಾ ಪ್ರತ್ಯೇಕವಾಗಿ ಹೋಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಅಂಡ್ ಅವರ ನಿರ್ಧಾರದ ಬಳಿಕ ಅದು ಹೊರಹೊಮ್ಮುತ್ತೆ ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ ಕಾರಣ ಈ ಪಾರಂಪರಿಕವಾಗಿ ಚರಿತ್ರೆ ವಿಭಾಗಗಳ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡುತ್ತಾರೆ ಅನ್ನೋದು ಒಂದು ಆರೋಪ ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಕ್ತಾ ಇರುವಂತದ್ದು 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ